आउँदैन छ सर्भिस हो Thank you.
ಗಜಸೇನೆ ಕುಟುಂಬದಿಂದ ಒಂದು ಜಾಥಾ ಮುಖಾಂತರ ತಾಯಿ ಭುವನೇಶ್ವರಿಯ ತೇರಿನ ಮುಖಾಂತರ ಇವತ್ತು ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಾಧಕರಿಗೆ ಸನ್ಮಾನ, ಸಾಧಕರು ಅಂದರೆ ರೈತರು ಇರ್ಬೋದು, ಸೈನಿಕರು ಇರ್ಬೋದು, ಮತ್ತು ವಿವಿಧ ಗಣ್ಯ ಏನೇನು ಸಾಧನೆ ಮಾಡಿದ್ರೆ ಅವರಿಗೆ ಒಂದು ಸನ್ಮಾನ ಸಾಯಂಕಾಲ ಕಾರ್ಯಕ್ರಮ ಇದೆ. ಈಗೆಲ್ಲ ತಾವು ನೋಡಿದ ಹಾಗೆ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಒಂದು 100+ ಜನ ಒಂದು ಭುವನೇಶ್ವರಿ ಜಾಥಾ ತೇರಿನ ಮುಖಾಂತರ ಒಂದು ಜಾಥಾವನ್ನು ಮಾಡಿದ್ದೇವೆ. ಮತ್ತು ಇದೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಇವಾಗೇನು ಹೊಸೂರಿಗೆ ಒಂದು ಮೆಟ್ರೋನ ಸಂಪರ್ಕ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅದರ ವಿರುದ್ಧವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಕರವೇ ಗಜಸೇನೆಯಿಂದ ಒಂದು ಹೋರಾಟವನ್ನು ಕೈಗೊಳ್ತೇವೆ. ಯಾಕೆಂದರೆ ಇಲ್ಲಿ ಕನ್ನಡ ನಾಡಿಗರಿಗೆ ಕೆಲಸ ಇಲ್ದಂಗೆ ಆಗಿದೆ. ಇವಾಗೆಲ್ಲ ಸಂಪರ್ಕದಲ್ಲಿ ಸುಮಾರು ನೀವು ಎಲ್ಲೇ ಹೋದ್ರೂ ಬರೀ ತಮಿಳವರು ಬೇರೆಯವರು ತುಂಬಿದ್ದಾರೆ. ಆದರೆ ನಮಗೇನು ಅವ್ರ ಮೇಲೆ ಬೇಜಾರಿಲ್ಲ, ಆದರೂ ನಮ್ಮ ಕನ್ನಡಿಗರಿಗೆ ನಾವು ಮೊದಲೇ ಆದ್ಯತೆ ಕೊಡಬೇಕು. ಕನ್ನಡದವರಿಗೆ ಕೆಲಸ ಕೊಡಬೇಕು ಅಂದರೆ ಇವತ್ತು ನಾವೆಲ್ಲ ಆ ಮೆಟ್ರೋನ ಏನಾದ್ರು ತಮಿಳ್ನಾಡೋರಿಗೂ ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ನಮ್ಮ ಈ ರಾಮನಗರ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗಗಳಿಗೆ ಮೆಟ್ರೋ ಸೌಲಭ್ಯಗಳು ಕೊಡಲಿ, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗೋಂಗೆ ಮಾಡಲಿ ಅನ್ನೋದೊಂದು ಮೂಲ ಉದ್ದೇಶ. ಮತ್ತು ಇವತ್ತಿನ ಜಾಥಾ ಕಾರ್ಯಕ್ರಮ ತಾಯಿ ಭುವನೇಶ್ವರಿಗೆ ಕನ್ನಡಿಗರು ಅಂದರೆ ಏನಾಗಿದೆ ಅಂದರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಿಗರ ಹಬ್ಬ ಆಗಿದೆ. ನಾವು ಕರವೇ ಗಜಸೇನೆಯಿಂದ ಕನ್ನಡದ ಹಬ್ಬವನ್ನು ದಿನ 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 ಕ್ಷಣ ತಿಂಗಳು ಎಲ್ಲ ಮಾಡಬೇಕು ಅಂತೇಳಿ, ಪ್ರತಿದಿನವೂ ಕನ್ನಡ ಕನ್ನಡ ಅಂತ ಇರಬೇಕು ಅಂತೇಳಿ ನಾವು ಈ ಕನ್ನಡ ಹಬ್ಬವನ್ನು ಮಾಡ್ತಾಯಿದ್ದೇವೆ. ಒಂದು ಕೆಚ್ಚೆದೆಯ ಕನ್ನಡಿಗರ ಸಮಾವೇಶ ಅಂತ ಒಂದು ನಮ್ಮ ಯುವ ಘಟಕ ನೇತೃತ್ವದಿಂದ, ಮತ್ತು ಎಲ್ಲ ಕರವೇ ಗಜಸೇನೆಯ ನಮ್ಮ ಗೌರವ ಅಧ್ಯಕ್ಷರು, ರಾಜ್ಯಗುರುಗಳು, ಕಾನೂನು ಘಟಕ, ಆ್ಯಂಬುಲೆನ್ಸ್ ಘಟಕ ಎಲ್ಲರ ಒಂದು ನೇತೃತ್ವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತೇವೆ. ಸರ್, ಈಗ ಇವತ್ತಿನ ಸಮಾವೇಶ ಮೂಲಕ ಮುಖಾಂತರ ಏನಪ್ಪ ಅಂದರೆ ಇವತ್ತು ನಾವು ಏನು ವಿವಿಧ ಒಂದು ಮೊದಲೇದಾಗಿ ಮೆಟ್ರೋ ಇರ್ಬೋದು, ಮೆಟ್ರೋ ಏನು ನಾವು ಈಗ ಸರ್ಕಾರ ನಮ್ಮ ಕಣ್ಣು ಮುಚ್ಕೊಂಡು ಕೊಟ್ಟಿದೆ. ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ತಮಿಳ್ನಾಡು ಸರ್ಕಾರದವರು ಮೆಟ್ರೋನ ಸಂಪರ್ಕಕ್ಕಾಗಿ ಅದನ್ನ ಆದೇಶನೇ ಮಾಡಿದ್ದಾರೆ. ಈಗ ಮಾಡ್ಬೋದು ನೀವು ಇದಕ್ಕೆ ಏನು ತಮಿಳ್ನಾಡು ಹೊಸೂರು ಅವರಿಗೆ ಈಗಾಗಲೇ ಹೊಸೂರು ನಮ್ಮ ಭಾಗ ಆಗಿತ್ತು, ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕನ್ನಡಿಗರು ಕೆಲಸ ಕಳ್ಕೋಬೇಕಾಗುತ್ತೆ. ಆದ್ದರಿಂದ ಅದೊಂದು ಮೊದಲೇ ಹೋರಾಟ. ಮತ್ತು ಸಾಧಕರಿಗೆ ಅಂದರೆ ಇವಾಗ ಏನೋ ಒಂದು ಸಾಧನೆ ಮಾಡಿರ್ತಾರೆ, ಅವರಿಗೊಂದು ಸನ್ಮಾನ ಮಾಡುವ ಮುಖಾಂತರ ಅವರಿಗೊಂದು ಗೌರವ ಸಲ್ಲಿಸ್ತಾ ಇದ್ದೇವೆ. ಮತ್ತು ವಿವಿಧ ಹೋರಾಟಗಳು ಮತ್ತು ಒಂದು ಎಲ್ಲ ನಾವೆಲ್ಲ ಒಟ್ಟು ಸೇರಿಕೊಂಡು ಮುಂದಿನ ಹೋರಾಟಗಳ ರೂಪುರೇಷೆಗಳನ್ನ ಮಾಡ್ಕೊತಾಯಿದ್ದಾರೆ. ಸರ್, ಈಗ ಸರ್ಕಾರಿ ನೌಕರರೆಲ್ಲರೂ ಪ್ರತಿಭಟನೆ ಮುಷ್ಕರ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಆಲ್ರೆಡಿ ಸುಮಾರು ಸೌಲಭ್ಯಗಳು ಕೊಟ್ಟಿದ್ದಾರೆ ಸರ್ಕಾರಿ ನೌಕರರುಗಳು. ಇವಾಗ ಅದಕ್ಕೆ ಆದಂಥ ಒಂದು ಸಂಘಟನೆ ಇದೆ, ಖಂಡಿತವಾಗ್ಲೂ ಕರವೇ ಗಜಸೇನೆಗೆ ಬೆಂಬಲ ಏನಾರು ಅವ್ರು ಕೇಳಿದರೆ ಸರ್ಕಾರಿ ನೌಕರರದ ಏನು ಸಂಘಟನೆ, ಖಂಡಿತ ನಾವು ಸಪೋರ್ಟ್ ಮಾಡ್ತೇವೆ. ಎಲ್ಲ ಪ್ರಾಮಾಣಿಕ ಸರ್ಕಾರಿ ನೌಕರರ ಜೊತೆ ನಾವು ಇದ್ದೇ ಇದ್ದೇವೆ. ಹೊಸೂರು ನಮ್ಮ ಭಾಗ ಆಗಿತ್ತು, ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕನ್ನಡಿಗರು ಕೆಲಸ ಕಳ್ಕೋಬೇಕಾಗುತ್ತೆ. ಆದ್ದರಿಂದ ಅದೊಂದು ಮೊದಲೇ ಹೋರಾಟ. ಮತ್ತು ಸಾಧಕರಿಗೆ ಅಂದರೆ ಇವಾಗ ಏನೋ ಒಂದು ಸಾಧನೆ ಮಾಡಿರ್ತಾರೆ, ಅವರಿಗೊಂದು ಸನ್ಮಾನ ಮಾಡುವ ಮುಖಾಂತರ ಅವರಿಗೊಂದು ಗೌರವ ಸಲ್ಲಿಸ್ತಾ ಇದ್ದೇವೆ. ಮತ್ತು ವಿವಿಧ ಹೋರಾಟಗಳು ಮತ್ತು ಒಂದು ಎಲ್ಲ ನಾವೆಲ್ಲ ಒಟ್ಟು ಸೇರಿಕೊಂಡು ಮುಂದಿನ ಹೋರಾಟಗಳ ರೂಪುರೇಷೆಗಳನ್ನ ಮಾಡ್ಕೊತಾಯಿದ್ದಾರೆ. ಸರ್, ಈಗ ಸರ್ಕಾರಿ ನೌಕರರೆಲ್ಲರೂ ಪ್ರತಿಭಟನೆ ಮುಷ್ಕರ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಆಲ್ರೆಡಿ ಸುಮಾರು ಸೌಲಭ್ಯಗಳು ಕೊಟ್ಟಿದ್ದಾರೆ ಸರ್ಕಾರಿ ನೌಕರರುಗಳು. ಇವಾಗ ಅದಕ್ಕೆ ಆದಂಥ ಒಂದು ಸಂಘಟನೆ ಇದೆ, ಖಂಡಿತವಾಗ್ಲೂ ಕರವೇ ಗಜಸೇನೆಗೆ ಬೆಂಬಲ ಏನಾರು ಅವ್ರು ಕೇಳಿದರೆ ಸರ್ಕಾರಿ ನೌಕರರದ ಏನು ಸಂಘಟನೆ, ಖಂಡಿತ ನಾವು ಸಪೋರ್ಟ್ ಮಾಡ್ತೇವೆ. ಎಲ್ಲ ಪ್ರಾಮಾಣಿಕ ಸರ್ಕಾರಿ ನೌಕರರ ಜೊತೆ ನಾವು ಇದ್ದೇ ಇದ್ದೇವೆ.